हाय हेलो फ्रेंड्स, वेलकम टू नम कन्नडिग चैनल। सीएससीएलिगळिगे ओंदु विशेष सुद्दियन्नु कोड्लिक्के नानु इष्टपडुत्तिद्दीनि इवत्तिन दिन। नडीरि हागाद्रे नम्म सीएससीएल लागिन् आगोण। डिजिटल सेवा लागिन्। ನಾನು ಫೋನಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ. ನನ್ನ ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ನಾನು ಆಲ್ರೆಡಿ ಸೇವ್ ಮಾಡಿಟ್ಟಿದ್ದೀನಿ, ಅದೇ ನೇರವಾಗಿ ಲಾಗಿನ್ ಆಯಿತು. ನಾನು ಇವತ್ತು ನಿಮಗೆ ಅಂದರೆ ವಿಶೇಷವಾದಂತಹ ಒಂದು ಸುದ್ದಿ ಕೊಡೋಕೆ ಏನಂದರೆ, ಎಲ್ಲರಿಗೂ ಏನು ಗೊತ್ತಿದೆ ಅಂದರೆ, ಸಿಎಸ್ಸಿಯಲ್ಲಿ ಆಧಾರ್ ಅಪ್ಡೇಟು ಅಥವಾ ಆಧಾರ್ ಅಪ್ಡೇಷನ್ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಇತ್ತೀಚೆಗೆ ಹರಡಾಗ್ತಿದೆ. ಅದು ಸಂಬಂಧಪಟ್ಟಾಗಿ ಇವತ್ತೊಂದು ವಿಶೇಷ ಸುದ್ದಿ ಏನಪ್ಪ ಅಂದರೆ, ನಮ್ಮ ಏನು ಪೋರ್ಟಲನ್ನು ಲಾಗಿನ್ ಮಾಡಿದ ತಕ್ಷಣ ಈ ಥರ ಅಂತ ಏನು ಬರುತ್ತೆ, ಶಾರ್ಟ್ಕಟ್ಟಲ್ಲಿ ಕೆಲವೊಂದಿಷ್ಟು ಅಂದರೆ ಈ ಇತ್ತೀಚೆಗೆ ಬಿಡುಗಡೆ ಆದಂಥ ಕೆಲವೊಂದಿಷ್ಟು ಶಾರ್ಟ್ಕಟ್ಟಲ್ಲಿ ಏನು ಕೊಡ್ತಾರೆ ಅಂದರೆ, ಸ್ಕೀಮ್ಗಳನ್ನು ಅಥವಾ ಏನಪ್ಪ ಯೋಜನೆಗಳನ್ನು ನಾವಿಲ್ಲಿ ಕೊಡ್ತೀವಿ. ಅದರಲ್ಲಿ ನಾವೇನು ಅದರಲ್ಲಿ ಏನು ಬಂದಿದೆ ಅಂದರೆ, UIDAI PSC ಅಂತ ಬಂದಿರ್ತೀವಿ. ಅದೇ ಏನಪ್ಪ ಅಂದರೆ, ಇದು ನಮ್ಮ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಒಂದು ಕೊಟ್ಟಿರೋಂತಹ ಹೊಸ ಯೋಜನೆ ಅಂತ ನಾವು ಹೇಳ್ಬೋದು. ಆ ಯೋಜನೆಯನ್ನು ನೋಡೋಣ, ಇದರಲ್ಲಿ ಏನೇನು ಕೊಟ್ಟಿದ್ದಾನೆ, ಅದರಲ್ಲಿ ಏನಾಗಿದೆ ಅಂತ ನೋಡಿ ನೋಡೋಣ. ಈ ವೈಡಿಂಗ್ ಕ್ಲಿಕ್ ಮಾಡ್ಕೊಂಡ್ವಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲೇನು ಬರ್ತೈತಿ, PAC ಜನ್ರೇಷನ್ ಫಾರ್ಮ್ ಅಂತಿದೆ. ಇದು ಇನ್ನೊಂದು ಕಡೆ ಏನಿದೆ, ರೆಸ್ಪಾನ್ಸ್ ಅಂತಿದೆ. ಇಲ್ಲೇ ಕ್ಲೈಂಟ್ ಆಪರೇಟರ್ ID ಅಂತ ಬಂದಿದೆ. ಇನ್ನೊಂದು ಏನಿದೆ ಅಂದರೆ, ಕಸ್ಟಮರ್ ಮೊಬೈಲ್ ನಂಬರ್ ಜೊತೆಗೆ ಟರ್ಮ್ ಆ್ಯಂಡ್ ಕಂಡೀಷನ್ ಕ್ಲಿಕ್ ಮಾಡ್ಕೊಂಬಿಟ್ಟು ನಮ್ಮ ವ್ಯಾಲೆಟ್ ಪಿನ್ನನ್ನು ಹಾಕಬೇಕು. ಪೇಮೆಂಟ್ ಇಲ್ಲಿ ಏನಿದೆ 50 rupees ಅಂತ ನಮಗೆ ತೋರಿಸ್ತೈತಿ. ಅದರಾಗ ಇಂಟ್ರೊಡಕ್ಷನ್ಸ್ ಏನಿದೆ, ಇಂಟ್ರೊಡಕ್ಷನ್ಸ್ ನೋಡಿಬಿಟ್ರೆ ನಾವೇನಿದೆ, ಆಪರೇಟರ್ ID ಹಾಕ್ಬೇಕು. ನಾವು ಕ್ಲೈಂಟ್ ಆಪರೇಟರ್ ID ಹಾಕಬೇಕು. ಅದೇ ಜೊತೆಗೆ ಆ್ಯಕ್ಟಿವೇಷನ್ ಮೊಬೈಲ್, ಕಸ್ಟಮರ್ದು ಆ್ಯಕ್ಟಿವೇಷನ್ ಮೊಬೈಲ್ ಹಾಕಬೇಕು. ನಂತರ ವ್ಯಾಲೆಟ್ ಪಿನ್ ಹಾಕಿ ಪ್ರೊಸೆಸಲ್ಲಿ ಕಟ್ ಮಾಡಬೇಕು. 50 rupees ಕಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಟಿಸ್ ಒಳಗೆ ಏನು ಇಂಪಾರ್ಟೆಂಟ್ ಕೊಟ್ಟಾರೆ ಅಂದರೆ, VL ಶುಡ್ ಬಿ ಆ್ಯಕ್ಟಿವ್ ದಿ CSE ಎನ್ವೈರನ್ಮೆಂಟ್ ಏಜೆನ್ಸಿ ಅಂದರೆ, VL ಆ್ಯಕ್ಟಿವ್ ಇರಬೇಕು. ಆ್ಯಕ್ಟಿವ್ ಇದ್ದರೆ ಮಾತ್ರ ಇದನ್ನು ನೀವು ಮಾಡಬೇಕು ಅಂದರೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇನ್ ಕೇಸ್ ಯು ನಾಟ್ ಹ್ಯಾವ್ ಎ ಆ್ಯಕ್ಟಿವ್ ಆಧಾರ್ ಈ CPMP ಆನ್ಲೈನ್ ಡೆಮೋಗ್ರಾಫಿಕಲ್ ಸರ್ವಿಸ್, ಪ್ಲೀಸ್ ಡೂ ನಾಟ್ ಜನ್ರೇಟ್ PAC ಆ್ಯಸ್ ಅಮೌಂಟ್ ವಿಲ್ ಬಿ ನಾಟ್ ರಿಫಂಡ್ ಅಂತ ಕೊಟ್ಟಿದ್ದಾನೆ. ನಮ್ದು ಏನಾದರೂ ಆ್ಯಕ್ಟಿವಿಟಿ ಇಲ್ಲ ಅಂದರೆ, ಈ CPMP ಆ್ಯಕ್ಟಿವಿಟಿ ಇಲ್ಲ ಅಂದರೆ, ಆನ್ಲೈನ್ ಡೆಮೋಗ್ರಾಫಿಗೆ ನಾವು ಏನಾದರೂ ಆ್ಯಕ್ಟಿವೇಷನ್ ಇಲ್ಲ ಅಂದರೆ, ಆ ಅಮೌಂಟು ರಿಫಂಡ್ ಆಗೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ನೀವೇನಾದರೂ ಡೆಮೋಗ್ರಫಿ ಡಿಟೇಲ್ಸ್ಗೆ ಅಥವಾ ಅಪ್ಡೇಷನ್ಗೆ ಏನಾದರೂ ಕೊಟ್ಟಿಲ್ಲ ಅಂದರೆ ಮಾಡೋಕ್ಕೋಗ್ಬೋದು. ಸುಮ್ಮನೆ ನಿಮ್ಮ ದುಡ್ಡು ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಅದಾ ಇನ್ ಎನಿ ಸೆನ್ಸರ್ PSC ಪರ್ಚೇಸರ್ ಅಮೌಂಟ್ ವಿಲ್ ಬಿ ನಾಟ್ ರಿಫಂಡ್ ಅಂತ ಹೇಳ್ಬಿಟ್ಟಿದ್ದಾನೆ ಆಲ್ರೆಡಿ. ನಾವು ಏನು ಮಾಡಿದೆ, ನೀವು ಏನಾದರೂ ತೊಗೊಂಡಿದ್ರು ಇನ್ ಕೇಸ್ ಅದ್ರ ನಾವು ದುಡ್ಡನ್ನು ಹೊಳ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಒನ್ PAC ಕ್ಯಾನ್ ಬಿ ಯೂಸ್ಡ್ ಫಾರ್ ಒನ್ ಡೆಮೋಗ್ರಫಿಲ್ ಅಪ್ಡೇಟ್ ಓನ್ಲಿ. ಒಂದು PAC ಕೋಡ್ ಬರ್ತೈತೆ ಅಲ್ಲಿ, ಆ PAC ಕೋಡ್ ಒಂದು ಡೆಮೋಗ್ರಫಿಗೆ ಜನ್ರೇಟ್ ಮಾಡೋಕ್ಕೆ ಮಾತ್ರ ಬರ್ತೈತಿ. ಬೇರೆ ಅದೇ ಕೋಡನ್ನು ಹಾಕಿ ಇನ್ನೊಂದಕ್ಕೆ ಜನ್ರೇಟ್ ಮಾಡೋಕ್ಕೆ ಬರಲ್ಲ. ಅಲ್ಲಿ ಕೊಟ್ಟಿದ್ದೇನೆ, ಜನ್ರೇಟ್ ಮಲ್ಟಿಪಲ್ PAC ಆರ್ PAC ವಿತೌಟ್ ಅಸ್ ಅಂದರೆ ಡು ನಾಟ್ ಅಂದರೆ ಮಲ್ಟಿಪಲ್ ಅದನ್ನೇ ಹಾಕಿ ಮಲ್ಟಿಪಲ್ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಅಂತ ಸ್ವಚ್ಛಾಗಿ ಹೇಳಿದ್ದೆ. ನಾವು ಪ್ಲೀಸ್ ಡೂ ನಾಟ್ ಜನ್ರೇಟ್ PAC ಟಿಲ್ ಯು ಮರ್ಚೆಂಟ್ ID ಆರ್ ಆಪ್ರೇಟರ್ ID ಆರ್ ಆ್ಯಕ್ಟಿವೇಟೆಡ್. ಅಂದರೆ ಮರ್ಚೆಂಟ್ ID ನಿಮ್ಗೊಂದು ಏನಂದರೆ, PAC ಅವರು ಒಂದು ನಿಮ್ಗೆ ID ಕೊಡ್ತಾರೆ, ಮರ್ಚೆಂಟ್ ID ಅಥವಾ ಆಪ್ರೇಟರ್ ID ಅಂತ ಕೊಡ್ತಾರೆ. ಮರ್ಚೆಂಟ್ ID ಅಥವಾ PAC ID ಇಲ್ಲದವರು ಇದನ್ನು ಏನು ಮಾಡಿರಿ, PAC ಕೋಡನ್ನು ಖರೀದಿ ಮಾಡಬೇಡ್ರಿ ಅಥವಾ ಜನ್ರೇಟ್ ಮಾಡಬೇಡ್ರಿ ಅಂತ ಸ್ವಚ್ಛಾಗಿ ಹೇಳಿದ್ದಾನೆ. ಹೌದಾ, ಇಷ್ಟು ಹೇಳಿದ್ರು ನಾವು ಏನು ಮಾಡ್ತೀವಿ, ಇಷ್ಟು ನಾವು ಅನ್ನಂದರೆ ನಮ್ಮನ್ನ ಡೆಮೋ ಡಿಟೇಲ್ಸ್ಗೆ ಅಪ್ಡೇಟ್ ಕೊಟ್ಟರೆ ಏನು ಮಾಡಬೇಕು, ಜನ್ರೇಟ್ ಮಾಡಬೇಕು. ಜೊತೆಗೆ ಏನಂತ ಇಲ್ಲಿ ಕೊಟ್ಟರೆ, ನಮ್ಮದು ಮರ್ಚೆಂಟ್ ID ಅಥವಾ ಆಪ್ರೇಟರ್ ID ಇದ್ರೆ ಮಾತ್ರ ನಾವು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳ್ದಾನೆ. ಅವ್ರು ಏನು ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಅಮೌಂಟು 50 rupees ಕಟ್ಟಾಗಿದ್ದು ರಿಟರ್ನ್ ಬರಲ್ಲ ಅಂತ ಹೇಳ್ದಾನೆ. ಹೌದಾ, ಇದನ್ನು ನಾವು ಮೊದಲೇ ತಿಳ್ಕೋಬೇಕಾಗಿದ್ದು. ನಡೀರಿ ಹಾಗಾದರೆ ಇವಾಗ ಏನು ಮಾಡ್ತಾರೆ, PAC ಜನ್ರೇಷನ್ ಫಾರ್ಮ್ ಅಂತ ನೋಡೋಣ. ನಾವು PAC ಅಂತ ಕಟ್ ಮಾಡ್ಕೋಬೋಲ್ಲ. ಇವಾಗ ನಾವು ಕ್ಲೈಂಟ್ ಆಪ್ರೇಟರ್ ID ಒಳಗೆ ಏನು ಮಾಡೋಣ ಅಂದರೆ, ನಮ್ಮದು CSE ID ಹಾಕ್ಕೊಳ್ಳೋಣ. ಹೌದಾ, ಇಲ್ಲಿ ಕಸ್ಟಮರ್ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳೋಣ ನಾವು. ಕಸ್ಟಮರ್ ಮೊಬೈಲ್ ನಂಬರ್ ಹಾಕಲಿ, ಟರ್ಮ್ ಆ್ಯಂಡ್ ಕಂಡೀಷನ್ ಕ್ಲಿಕ್ ಮಾಡ್ಕೊಳ್ಳೋಣ. ಹಾಗೆ ಏನು ಮಾಡೋಣ ಅಂದರೆ, ವ್ಯಾಲೆಟ್ ಪಿನ್ನ ನಿಮ್ಮ ನಮ್ಮ ವ್ಯಾಲೆಟ್ ಪಿನ್ನ ನೀವು ಅಲ್ಲಿ ಹಾಕಿರಿ. ಬಂತ,
ಇವಾಗೇನು ಅಲ್ಲಿ ಪೇ ಮಾಡೋಣ ಅಂತ ಪೇ ಮಾಡೋಣ. ಪೇ ಮಾಡಿದ ತಕ್ಷಣ ಮುಂದೆ ಏನಾಗುತ್ತಂದರೆ ನಮಗೆ ಒಂದೇನು ಬರುತ್ತಂದರೆ ಇಲ್ಲಿ ಬಂದಿದೆ ನೋಡಿ, ನಮಗೆ ಆಗಲೇ ಹೇಳಿದಾಗೆ ನಿಮಗೇನಂದರೆ ಯುವರ್ ಪಿ ಎಸ್ ಸಿ ನಂಬರ್ ಈಸ್ 222997 64 ಹ್ಯಾಸ್ ಬಿನ್ ಜನ್ರೇಟೆಡ್. ನಾನು ನಿಮ್ಗೆ ಮೊದಲು ಹೇಳಿದಾಗೆ ಇದೊಂದು ಸ್ಕ್ರೀನ್ಶಾಟನ್ನು ತೊಗೊಳ್ಳೋಣ. ಸ್ಕ್ರೀನ್ಶಾಟ್ ನಮ್ಗೆ ಇದು ಯಾವಾಗ ಊರುತ್ತಂದರೆ ನಾವೇನಾದರೂ ಅಂದರೆ ಆಧಾರ್ ಕಾರ್ಡ್ ಏನು ಮಾಡಬೇಕು ಅಪ್ಡೇಷನ್ ಮಾಡುವಾಗ ಈ ಪಿ ಎಸ್ ಸಿ ಕೋಡ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ನಾವು ಇದನ್ನು ಹಾಕಿಬಿಟ್ಟು ನಾವೇನು ಮಾಡೋಕ್ಕಾಗುತ್ತೆ ಅಲ್ಲಿ ನಾವು ಕಸ್ಟಮರ್ನ ಆಧಾರ್ ಕಾರ್ಡನ್ನು ಏನಂದರೆ ಅಪ್ಡೇಷನ್ ಮಾಡೋಕ್ಕೆ ಅಲ್ಲ ಬರ್ತದೆ. ಸೊ ಇದಿಷ್ಟು ನಮಗೆ ಈಗ ಸದ್ಯ ಅಂತ ಸಿಕ್ಕಿರೋಂಥ ಒಂದು ಆಧಾರ್ ಕಾರ್ಡ್ ಜನ್ರೇ ಏನಪ್ಪ ಆಧಾರ್ ಕಾರ್ಡ್ ಅಪ್ಡೇಷನ್ ಬಗ್ಗೆ ಸಿಕ್ಕಿರೋಂಥ ಒಂದು ಚಿಕ್ಕ ಮಾಹಿತಿ. ಹಾಗೆ ಇನ್ನೂ ವಿಶೇಷವಾದಂಥ ಮಾಹಿತಿಗಳು ಬೇಕಾಗಿದ್ದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಶೇರ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಗೆಳೆಯರಿಗೂ ಮತ್ತು ನಿಮ್ಮ ಅಚ್ಚುಮೆಚ್ಚಿನ ಗ್ರೂಪ್ಗಳಿಗೆ ಶೇರ್ ಮಾಡಿ. ಬಾಯ್.